ಒಗ್ಗಟ್ಟು, ಬೆಂಗಳೂರಿನಲ್ಲಿ ಬಿಕ್ಕಟ್ಟು, ಪ್ರತ್ಯೇಕ ಬಸ್ ಯಾತ್ರೆ ಪ್ಲಾನ್ ಇನ್ನೂ ಬಿಡದ ಸಿದ್ಧು. ನೆನ್ನೆ ನಡೆದ ರಹಸ್ಯ ಸಭೆಯಲ್ಲಿ ಯಾತ್ರೆ ಬಗ್ಗೆ ಚರ್ಚೆ ಆಗಿದೆ. ಒಂದ್ ಕಡೆ ದೆಹಲಿಯಲ್ಲಿ ಒಗ್ಗಟ್ಟು ಪ್ರದರ್ಶನ, ಆದ್ರೆ ಬೆಂಗಳೂರಿನಲ್ಲಿ ಅದೇ ಬಿಕ್ಕಟ್ಟು ಮುಂದುವರೆದಿದೆಯಾ? ಪ್ರತ್ಯೇಕ ಬಸ್ ಯಾತ್ರೆ ಪ್ಲಾನ್ ಅನ್ನ ಇನ್ನೂ ಬಿಡ್ತಾ ಇಲ್ವಾ ಸಿದ್ದರಾಮಯ್ಯ? ನೆನ್ನೆ ನಡೆದ ರಹಸ್ಯ ಸಭೆಯಲ್ಲಿ ಈ ಯಾತ್ರೆಯ ಬಗ್ಗೆ ಚರ್ಚೆ ಆಗಿದೆ. ಡಿಕೆಶಿ ಜೊತೆ ಜಂಟಿ ಯಾತ್ರೆಯ ಬಳಿಕ ಪ್ರತ್ಯೇಕ ಯಾತ್ರೆ, ಬಿಎಲ್ ಶಂಕರ್, ರಾಯ್ ರೆಡ್ಡಿ, ಭೈರತಿ ಸುರೇಶ್ ಜೊತೆ ಚರ್ಚೆ. ಜಂಟಿ ಯಾತ್ರೆ ಬಳಿಕ ಪ್ರತ್ಯೇಕ ಬಸ್ ಯಾತ್ರೆ ಕುರಿತು ಚರ್ಚೆ ಆಗಿದೆ. ಜನವರಿ 9ರಿಂದ ಜಿಲ್ಲಾ ಕೇಂದ್ರಗಳ ಪ್ರವಾಸ ಸಂಬಂಧ ಚರ್ಚೆ. ದಿನಕ್ಕೆ ಎರಡು ಜಿಲ್ಲೆಗಳಂತೆ 10ರಿಂದ 20 ಜಿಲ್ಲೆಗಳಲ್ಲಿ ಪ್ರವಾಸ. ಸಮಾವೇಶದ ಜೊತೆಗೆ ಜಿಲ್ಲಾ ನಾಯಕರ ಜೊತೆ ಚರ್ಚೆ ಕೂಡ ಇರಲಿದೆ. ಎಲ್ಲಿಂದ ಆರಂಭಿಸಬೇಕು, ಯಾವಾಗ ಆರಂಭಿಸಬೇಕು, ಯಾತ್ರೆಯ ಬಗ್ಗೆ ರೂಪುರೇಷೆ ಸಿದ್ಧಪಡಿಸುವಂತೆ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಬಿಎಲ್ ಶಂಕರ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಒಂದು ಕಡೆ ದೆಹಲಿಯಲ್ಲಿ ಒಗ್ಗಟ್ಟು, ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಅದೇ ಬಿಕ್ಕಟ್ಟಿನ ಪರಿಸ್ಥಿತಿ ಮುಂದುವರೆದಿದೆಯಾ ಅನ್ನುವಂತಹ ಅನುಮಾನ ಬರ್ತಾ ಇದೆ. ಪ್ರತ್ಯೇಕ ಬಸ್ ಯಾತ್ರೆ ಪ್ಲಾನ್ ಅನ್ನ ಇನ್ನೂ ಬಿಡ್ತಾ ಇಲ್ಲ ಸಿದ್ದರಾಮಯ್ಯನವರು. ಕಾಂಗ್ರೆಸ್ನಲ್ಲಿ, ಅದರಲ್ಲೂ ರಾಜ್ಯ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸೋದಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದೇ ರೀತಿ ಬಣರಾಜಕೀಯ ಮುಂದುವರೆದ್ರೆ ಅಧಿಕಾರದ ಚುಕ್ಕಾಣಿ ಹಿಡಿಯೋದು ಕಷ್ಟ ಅನ್ನುವಂತಹ ಸಂದೇಶವನ್ನ ಕೊಡಲಾಗಿದೆ, ಖಡಕ್ ಸೂಚನೆಯನ್ನ ಕೊಡಲಾಗಿದೆ. ಆದ್ರೆ ದೆಹಲಿಯಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರೂ ಕೂಡ ಬೆಂಗಳೂರಿನಲ್ಲಿ ಅದೇ ಬಿಕ್ಕಟ್ಟಿನ ಪರಿಸ್ಥಿತಿ ಮುಂದುವರೆದಿದೆಯಾ ಅನ್ನೋ ಅನುಮಾನ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲಿ ತನಕ ಒಗ್ಗಟ್ಟು ಬರೋದಿಲ್ವೋ ಅಲ್ಲಿ ತನಕ ಅಧಿಕಾರ ಕೈಗೆ ಬರೋದಿಲ್ಲ ಅನ್ನುವಂತಹ ಖಡಕ್ ಸಂದೇಶ ಕೊಟ್ಟ ನಂತರವೂ ಕೂಡ ಬಿಕ್ಕಟ್ಟಿನ ಪರಿಸ್ಥಿತಿ ಇಬ್ಬರು ನಾಯಕರಲ್ಲಿ ಮುಂದುವರೆದಿದೆಯಾ ಹಾಗಾದ್ರೆ? ನಿಶ್ಚಿತವಾಗಿಯೂ ಶ್ವೇತಾ, ಆ ರೀತಿಯಾದಂತ ಬೆಳವಣಿಗೆಗಳು ಕಂಡು ಬರ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಕೂಡ ರಾಹುಲ್ ಗಾಂಧಿ ಜೊತೆಗೆ ಸಭೆ ನಡೆಸಿದ ನಂತರವೂ ಕೂಡ ಇಬ್ಬರ ನಡುವೆ ಒಂದು ಒಗ್ಗಟ್ಟಿನ ಮಂತ್ರ ಕಂಡು ಬರಲಿಲ್ಲ. ಸೊ ಹಾಗಾಗಿ ಅದು ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ ಅನ್ನುವಂತ ವಿಚಾರವನ್ನ ಹೈಕಮಾಂಡ್ಗೆ ಎಐಸಿಸಿ ವೀಕ್ಷಕರೇ ಒಂದು ವರದಿಯನ್ನು ಕೂಡ ತೆಗೆದುಕೊಂಡು ಹೋಗಿ ತಲುಪಿಸಿದ್ರು. ಹೀಗಾಗಿ ಮೊನ್ನೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಭೆ ನಡೆಸಿ ಒಂದು ನಿರ್ದೇಶನವನ್ನ ಕೊಟ್ಟಿದ್ದಾರೆ. ಬಹಳ ಸ್ಪಷ್ಟವಾಗಿ ಖರ್ಗೆ ಅವರು ಹೇಳಿದ್ರು, ಎಲ್ಲಿಯೂ ಕೂಡ ಬಣ ರಾಜಕೀಯ ಅನ್ನುವಂಥದ್ದು ಮುಂದುವರಿಬಾರದು. ಚುನಾವಣಾ ಎಸ್ಪೆಷಲಿ ಚುನಾವಣಾ ಪ್ರಚಾರಗಳಲ್ಲಿರ್ಬೋದು, ಚುನಾವಣಾ ಭಾಷಣಗಳಲ್ಲಿರ್ಬೋದು, ಇದ್ಯಾವುದು ಕೂಡ ಕಂಡು ಬರಬಾರದು ಅಂತ ಹೇಳಿ. ಆದ್ರೆ ಈ ಬೆಳವಣಿಗೆಗಳಾದ ಬಳಿಕವೂ ಕೂಡ ಪ್ರತ್ಯೇಕ ಬಸ್ ಯಾತ್ರೆಯ ಬಗ್ಗೆ ಸಿದ್ದರಾಮಯ್ಯ ಹೆಚ್ಚು ಒಲವನ್ನ ಹೊಂದಿದ್ದಾರೆ. ಈ ಕಾರಣಕ್ಕಾಗಿಯೇ ನಿನ್ನೆ ಒಂದು ರಹಸ್ಯ ಸಭೆಯನ್ನು ಕೂಡ ಸಿದ್ದರಾಮಯ್ಯನವರು ಕನ್ನಿಂಗ್ಹ್ಯಾಮ್ ರಸ್ತೆಯ ಒಂದು ಕಚೇರಿಯಲ್ಲಿ ನಡೆಸಿದ್ದಾರೆ. ಸಭೆಯಲ್ಲಿ ಬಿಎಲ್ ಶಂಕರ್ ಜೊತೆಗೆ ಭೈರತಿ ಸುರೇಶ್, ಬಸವರಾಜ ರಾಯರೆಡ್ಡಿ, ಸಿದ್ದರಾಮಯ್ಯರ ಆಪ್ತ ಬಳಗ ಈ ಸಭೆಯಲ್ಲಿ ಇದ್ರು. ಈಗಿರುವಂತ ಮಾಹಿತಿ ಪ್ರಕಾರ ಒಟ್ಟಿಗೆ ಬಸ್ ಯಾತ್ರೆ ಮಾಡಬೇಕು ಅನ್ನುವಂತ ತೀರ್ಮಾನ ಆದ್ಮೇಲೂ ಕೂಡ ಈಗ 20 ಜಿಲ್ಲೆಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ಒಟ್ಟಿಗೆ ಮಾಡುವುದು, ಆ ನಂತರ ಪ್ರತ್ಯೇಕವಾದಂತಹ ಬಸ್ ಯಾತ್ರೆಯನ್ನ ಮಾಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಸಿದ್ದರಾಮಯ್ಯನವರು ಪ್ರತ್ಯೇಕ ಬಸ್ ಯಾತ್ರೆ ಮಾಡೋದಕ್ಕೆ ಹೆಚ್ಚು ಮುತುವರ್ಜಿ ವಹಿಸಿದ್ದಾರೆ. ಹೀಗಾಗಿ ಎಲ್ಲಿ ಹೋಗಬೇಕು, ಎಲ್ಲಿಂದ ಆರಂಭ ಮಾಡಬೇಕು ಅನ್ನೋದ್ರ ಕುರಿತಾಗಿ ಈ ರೂಟ್ ಮ್ಯಾಪ್ ಅನ್ನು ಕೂಡ ಮಾಡಿಕೊಡೋದಕ್ಕೆ ಬಿ ಎಲ್ ಶಂಕರ್ ಅವ್ರಿಗೆ ಒಂದು ಜವಾಬ್ದಾರಿಯನ್ನ ವಹಿಸಿದ್ದಾರೆ. ಬಹಳ ಸ್ಪಷ್ಟವಾಗಿ ಇದು ಬಿಜೆಪಿಗೆ ಒಂದು ದೊಡ್ಡ ಅಸ್ತ್ರ ಆಗೋದಂತೂ ನಿಶ್ಚಿತ. ಯಾಕೆಂದ್ರೆ ಮೊದಲಿಂದಲೂ ಕೂಡ ಬಿಜೆಪಿ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯ ನಡುವಿನ ಬಣ ರಾಜಕೀಯವನ್ನೇ ಹೆಚ್ಚು ಪ್ರಚಾರ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಸಿದ್ದರಾಮಯ್ಯರವರನ್ನ ಹೆಚ್ಚು ಪ್ರಚಾರ ಮಾಡ್ಕೊಂಡು ಬಂದಿದ್ದಾರೆ. ಈಗ ಮತ್ತೆ ಅದೇ ರೀತಿ ಮುಂದುವರೆದ್ರೆ ಬಿಜೆಪಿಗೆ ಚುನಾವಣಾ ವಸ್ತುವಾಗಿ ಇವರಿಬ್ಬರ ನಡುವಿನ ವೈಮನಸ್ಸು ಮತ್ತು ಬಣ ರಾಜಕೀಯವೇ ದೊಡ್ಡ ಅಸ್ತ್ರವಾಗಿ ಬಿಜೆಪಿಗೆ ಕಂಡು ಬರುತ್ತೆ. ಈಗಾಗಲೇ ಅದನ್ನ ಹೆಚ್ಚು ಪ್ರಚಾರವನ್ನ ಬಿಜೆಪಿ ಮಾಡ್ತಿದ್ದಾರೆ. ಈಗ ಹೈಕಮಾಂಡ್ ಹೇಳಿದಾಗ್ಲೂ ಕೂಡ ಮತ್ತೆ ಪ್ರತ್ಯೇಕ ಬಸ್ ಯಾತ್ರೆಯ ಬಗ್ಗೆ ಒಲವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಇತ್ತು, ಮತ್ತೊಂದು ಕಡೆ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಶ್ವೇತಾ. ಎಸ್, ಥ್ಯಾಂಕ್ ಯು ಮಾರುತೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.